ಕೊಲ್ಲಹಳ್ಳಿ ಗ್ರಾಮದಲ್ಲಿ ಭಗತ್ ಸಿಂಗ್ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬಾಗಲಕೋಟೆ ಜಿಲ್ಲಾ ಓಬಿಸಿ ಮೋರ್ಚಾ ಕಾರ್ಯದರ್ಶಿ ಶ್ರೀ ನಂದು ಅಣ್ಣ ಗಾಯಕವಾಡ್, ಶಿವಲಿಂಗಪ್ಪ ಜಂಬಿಗಿ, ಮುರುಗೇಶ್ ಜಂಬಿಗಿ, ಚನ್ನಪ್ಪ ಸಂತಿ, ಇನ್ನೂ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ನಂದು ಅಣ್ಣ ಗಾಯಕ್ವಾಡ್ ಅವರು, ನಮ್ಮ ಪರಿಸರದಲ್ಲಿ ಸಿಗುವ ಉತ್ತಮ ಪೋಷಕಾಂಶಗಳನ್ನು ಹೊಂದಿದ ಆಹಾರ ಪದಾರ್ಥಗಳನ್ನು ಸೇವಿಸುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೂ ಸ್ವದೇಶಿ ವಸ್ತುಗಳನ್ನು ಬಳಸುವುದರಿಂದ ದೇಶದ ಆರ್ಥಿಕತೆಯನ್ನು ಸಹ ಬೆಳೆಸಬಹುದು ಎಂದು ಜನರಲ್ಲಿ ಅರಿವು ಮೂಡಿಸಿದರು. ವರದಿಗಾರರು ರಫೀಕ್ ಸಾಬ್, ಸಂತಿ. ಅವತ್ತಿನಿಂದ ಇದನ್ನ ತಗೊಳಕತ್ತೀವಿ ಕವಚ್ ಪಾಚ್. ನಮ್ಮ ಮನೆಯೊಳಗೆ ಹೆಚ್ಚು ಕಡಿಮೆ 9 ತಿಂಗಳ ಕೃಷಿಗೂ ಇದೇ ಕವಚ್ ಪಾಚ್ ಐತಿ. ಯಾರ್ಯಾರೋ ಯಾರ್ಯಾರೋ ಪಾಸಿಟಿವ್ ಬಂದ್ಬಿಟ್ರೆ ನೋಡಿ ಇನ್ನೊಂದು ನಮ್ಮ ಎಲ್ರಿಗೂ ನಮಸ್ಕಾರ. ಪ್ಯೂರ್ಲಿ ಆಯುರ್ವೇದದಿಂದ ಮಾಡಿರ್ತಕ್ಕಂಥದ್ದು ಅಂದರೆ ನಾವು ಗಿಡಮೂಲಿಕೆ ಅಂತೀವಿ, ಹರ್ಬಲ್ ಗಿಡಮೂಲಿಕೆಯಿಂದ ಮಾಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಪ್ರೊಡಕ್ಟ್ಗಳು ಇದೆ. ಈ ಒಂದು MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಇದೊಂದು ಕಂಪ್ನಿ ಇದೆ. ಆ ಕಂಪ್ನಿಯಿಂದ ಈಗೆಲ್ಲ ಆಯುರ್ವೇದಿಕ ಪ್ರಾಡಕ್ಟ್ಗಳನ್ನು ಇಲ್ಲಿ ನಮಗೆ ನಮ್ಮ ದೇಶಕ್ಕಾಗಿ ಬಿಟ್ಟಿದ್ದಾರೆ. ಮತ್ತು ಇದು ಭಾರತ ಸರ್ಕಾರ ನೀಡಿರ್ತಕ್ಕಂಥ ಆಯುಷ್ ಸರ್ಟಿಫೈಡ್ ಅಂತಕ್ಕಂಥದ್ದು ಭಾರತ ಸರ್ಕಾರ ಕೊಟ್ಟಿದೆ. ಆಯುಷ್ ಸರ್ಟಿಫೈಡ್ನಿಂದ ಎಲ್ಲ ಇರ್ತಕ್ಕಂಥದ್ದು ಇಂಥದ್ರಲ್ಲಿ ಡಾಕ್ಟರ್ DB ನಾರಾಯಣ್ ಅಂತಕ್ಕಂಥವ್ರು ಸುಮಾರು 47 ವರ್ಷ ಬರೀ ಆಯುರ್ವೇದದಲ್ಲೇ ತಮ್ಮ ಇಡೀ ಜೀವನವನ್ನು ಕಳೆದುಕೊಂಡು ಇಂಥ ಒಂದು ಪ್ರಾಡಕ್ಟ್ಗಳನ್ನು ಅವರು ತಯಾರು ಮಾಡಿದ್ದಾರೆ. ಅದೇ ರೀತಿಯಾಗಿ ಮಣಿಕಂದನ್ ಅಂತಕ್ಕಂಥವರು, KC ಗೌಡನ್ ಅಂತಕ್ಕಂಥವರು, ಆಮೇಲೆ ಸತ್ಯಲಾಲ್ ಪಾಟೀಲ್ ಅಂತಕ್ಕಂಥವ್ರು ಕೂಡ ಈ ಒಂದು ಪ್ರಾಡಕ್ಟ್ಗಾಗಿ ತಮ್ಮ ಜೀವನವನ್ನು ಇದು ಮಾಡಿರ್ತಕ್ಕಂಥವ್ರು. ಇದರೊಳಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಅದಾವೆ ಇರೋದ್ರಿಂದ ಅವರಿಗೆಲ್ಲ ಗೊತ್ತಿರ್ತದೆ ಇದನ್ನು ಹೊಡೆದಿದ್ದು ಭಾಳ ಡೌನ್ ಮಾಡಿ ಬೆಳೀತೈತೆ ಅಂತಕ್ಕಂಥ ಅಂದಾಜು ಕೂಡ ಪ್ಯಾಟಿಗೆ ಹೋಗಿ ಹಾಕಿರಿಂದ ಬರ್ತೀವಿ. ಅಲ್ಲಿ ಏನಾಗ್ತದೆ ಕೆಮಿಕಲ್ಸನ್ನು ಯೂಸ್ ಮಾಡ್ತೀವಿ ಅಲ್ಲಿ ಕೂಡ.